ನಮಸ್ಕಾರ ರೈತ ಬಾಂಧವರೆ. ನಮಸ್ಕಾರ ಸರ್. ಇವರು ಪ್ರವೀಣ್ ಮೇತ್ರಿ ಅಂತ ತಡವಲ್ಗ ಇಂಡಿ ತಾಲೂಕಿನ ಪ್ರಸಿದ್ಧ ರೈತರಿವರು, ರೈತ ಪಂಡಿತರಿವರು. ಬಹಳ ಸುಧಾರಣೆ ಮಾಡಿದ್ದಾರೆ ಇದರಲ್ಲಿ, ಒಕ್ಕಲ್ತನದಲ್ಲಿ. ನೂರಾರು ಜನರ ಬಾಯಿಂದ ಮಾತು ಕೇಳಿ ನಾವು ಇಲ್ಲಿ ಶೂಟಿಂಗ್ ಮಾಡಕ್ಕೆ ಬಂದಿವಿ ಅವ್ರ ಹತ್ರ. ನಮಸ್ಕಾರ ಪ್ರವೀಣ್ ಮೇತ್ರಿ. ನಮಸ್ಕಾರ. ಇದು ಏನು ಮಾಡಿದ್ರಿ ಸರ್? ಇದು ಇದು ಜೀವಾಮೃತ ಟ್ಯಾಂಕ್ ಸರ್. ಜೀವಾಮೃತ ಟ್ಯಾಂಕ್. ಜೀವಾಮೃತ ಇದನ್ನು ಫಿಲ್ಟರ್ ಆಗಿ ಬರ್ತದೆ ತನ್ನಿಂದ ತಾನೇ. ಒಂದು 1700 ಲೀಟರ್ ಜೀವಾಮೃತ ಫಿಲ್ಟರ್ ಆಗಿ ಬರ್ತೈತೆ ರೀ. 1700 ಲೀಟರ್ ಇದು ಜೀವಾಮೃತ ಫಿಲ್ಟರ್ ಅಂದ್ರೆ ಸರ್, ಜೀವಾಮೃತ ಮಾಡೋದು ದೊಡ್ಡದಲ್ಲ, ಅದು ಫಿಲ್ಟರ್ ಮಾಡ್ಕೊಳ್ಳೋದು ಭಾಳ ಸಮಸ್ಯೆ ಆಗ್ತೈತೆ ರೈತರಿಗೆ. ಮೊದಲು ನಾವೆಲ್ಲ ಏನು ಮಾಡ್ತಿದ್ದೆವು, ಬ್ಯಾರಲ್ ಆಗಿ ಜೀವಾಮೃತ ಮಾಡಿ ಆಮೇಲೆ ಜೀವಾಮೃತ ಅರಿವೆಯಾಗಿ ಸೋಸಿ ಆಮೇಲೆ ಡ್ರಿಪ್ಪಿಗೆ ಕಲಿಸುವಂಥ ವ್ಯವಸ್ಥೆನ ಮಾಡ್ತಿದ್ದೇವೆ ರೀ. ಅದು ಭಾಳ ಸಮಸ್ಯೆ ಆಗ್ತಿತ್ತು, ಲೇಬರ್ ಸಮಸ್ಯೆ ಜಾಸ್ತಿ. ಅದಕ್ಕಾಗಿ ಇದನ್ನು ನಾವು ಮಾತಾಡ್ದು ನೋಡಿದಾಗ, ವಿಚಾರ ಮಾಡಿದಾಗ ಜೀವಾಮೃತ ಫಿಲ್ಟರ್ ತನ್ನಿಂದ ತಾನೇ ಆಗಿ ಬರ್ತಾ ಅನ್ನೋದು ಗೊತ್ತಾಯಿತು. ಅದಕ್ಕಾಗಿ ಇದನ್ನು ನಾವು ಖರೀದಿ ಮಾಡಬೇಕಾಯ್ತು ಸರ್. ಎಲ್ಲಿಂದ ಖರೀದಿ ಮಾಡಿದ್ರಿ ಸರ್? ಇದು ಪುಣದಿಂದ ತೊಗೊಂಡಿದ್ರಿ ಸರ್. ಪುಣದಿಂದ? ಅಲ್ಲಿ ಅಡ್ರೆಸ್ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಪುಣದಿಂದೇ ತರಿಸ್ಬೇಕಂತ ನಾವು ದಾಳಿಂಬ್ರಿ ನೋಡಕ್ಕೆ ಹೋದಾಗ್ರಿ ಸರ್, ಒಬ್ಬರು ರೈತರು ಮಾಡಿದ್ರಿ ಇದನ್ನು. ರೈತರು ನೋಡಿ ಎಲ್ಲಿ ಮಾಡಿದ್ದೀರಿ ಸರ್? ಮಹಾರಾಷ್ಟ್ರ ಒಳಗೆ ರೈತರು ಮಾಡಿದ್ರು. ಅವ್ರ ಕಡೆ ನೋಡಿದಾಗ ಅವ್ರ ಕಡೆಯಿಂದ ಅಡ್ರೆಸ್ ತೊಗೊಂಡು ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಇದನ್ನು ಸಕ್ಸಸ್ ಆಗ್ತೈತೇಳಿ ವಿಚಾರ ಮಾಡಿದಾಗ ಇದನ್ನು ನಾವು ಖರೀದಿ ಮಾಡಬೇಕಾಯ್ತು ಸರ್. ಖರೀದಿ ಮಾಡಬೇಕಾಯ್ತು. ಹಾಂ ಅಲ್ಲ, ನೀವು ಖರೀದಿ ಮಾಡಬೇಕಾದ್ರೆ ಎಷ್ಟು ಲೀಟರ್ ಅಂದ್ರಿ ಇದು ಸರ್? ಇದು 1700 ಲೀಟರ್ ಆಗ್ತದೆ. 1700 ಲೀಟರ್ ಎಷ್ಟು ಎಕರೆಗೆ ಆಗುತ್ತೆ ಸರ್? ಇದು ನಾವು ದಾಳಿಂಬ್ರಿಗೆ ಯೂಸ್ ಮಾಡ್ತೇವೆ ರೀ. ಪ್ರತಿಯೊಂದು ಗಿಡಕ್ಕೆ 1-1.5 ಲೀಟರ್ ತಾನೇ ಬಿಡ್ತಿರ್ತೇವೆ ರೀ. 1.5 ಲೀಟರ್? ಹಾಂ. ಅಂದ್ರೆ ನಾವು ಪ್ರತಿ ಸಲ ಟೋಟಲ್ ಎಷ್ಟು ಎಕರೆ ಅದ ಸರ್ ನಿಮ್ಮ? ನಮ್ದು 25 ಎಕರೆ ಜಮೀನು ರೀ. 25 ಎಕರೆ ಜಮೀನು? ಹ್ಞೂ. ಅಚ್ಛಾ ಅಚ್ಛಾ. 25 ಎಕರೆಗೆ ಸಾಕಾಗುತ್ತೆ ಸರ್ ಇದು? ನಡೀತದೆ ಸರ್, ಕಂಟಿನ್ಯೂ ಕೊಟ್ಕೋತ ಹೋದಾಗ ಸಫಿಷಿಯಂಟ್ ಆಗುತ್ತೆ ರೀ. ಈಗ ಒಬ್ಬ 5 ಎಕರೆ ಅದವ ಇರ್ತಾನೆ. ಹಾಂ. ಅವನಿಗೆ ಎಷ್ಟು ತಗೋಬೇಕ್ರಿ ಸರ್? 5 ಎಕರೆದವ್ರಿದ್ರೆ 500 ಲೀಟರ್ ಆದರೂ ಸಾಕು ರೀ. ಹಾಂ. ಇಲ್ಲ ಬೇಕಪ್ಪ 1000 ಲೀಟರ್ದವರು ನಡೀತಾರೆ. 1000 ಲೀಟರ್ ಸಫಿಷಿಯಂಟ್ ಆಗುತ್ತೆ ರೀ. ಈಗ ಬೆಳೆ ಮೇಲೆ ಡಿಪೆಂಡ್ ಆಗ್ತಾರೆ ಸರ್. ಈ ಕಬ್ಬ ನಿಂಬೆ ಗಿಡ ಇತ್ತು 1000 ಲೀಟರ್ ಬಿಟ್ಟು ಅದಕ್ಕೇನು ತೊಂದರೆ ಆಗಂಗಿಲ್ಲ. ನಮ್ಮ ದಾಳಿಂಬ್ರಿ ಸೂಕ್ಷ್ಮ ಬೆಳೆ ಇದ್ದಾಗ ನಾವು ಅವಕ್ಕೆ ಲಿಮಿಟೇಷನ್ ಮೇಲೆ ಕೊಡ್ಬೇಕು, ಲಿಮಿಟ್ ಹಾಕಿ ಕೊಡ್ಬೇಕಾಗ್ತಾರೆ. ಒಂದು ಗಿಡಕ್ಕೆ 1 ಲೀಟರ್ 2 ಲೀಟರ್ ಕಬ್ಬು ಮಾವು ನಿಂಬೆ ಇದ್ರೆ ಕೊಟ್ಟರು, ಜಾಸ್ತಿ ಕೊಟ್ಟರು ಏನು ತೊಂದರೆ ಇಲ್ಲ. ಮನ್ಯಾಗ ಆಗ ಗೋ ಇರ್ತಾವ, ಅದ್ರ ಸಗಣಿ ಮತ್ತು ಗೊಂಜಲದಿಂದ ನಾವು ಮಾಡ್ಕೊಂಡು ಕೊಡ್ಲಕ್ಕೆ ಏನು ತೊಂದರೆ, ಜಾಸ್ತಿ ಕೊಟ್ಟರೆ ಏನು ತೊಂದರೆ ಇಲ್ಲರಿ. ಪೂನಾ ಅಂದ್ರೆ ಯಾವ ಕಂಪ್ನಿ ಸರ್ ಇದು? ಇದು ಕಂಪ್ನಿ ಅಂತ ಸರ್. ಇದು ನಿಮ್ಮ ಹತ್ರ ಅಡ್ರೆಸ್? ಹಾಂ, ಅಡ್ರೆಸ್ ಅದ್ರ ಸರ್. ಇವ್ರು ಸರ್ ಅಡ್ರೆಸ್ ಕೊಡ್ತಾರ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು. ಹಾಂ ನೋಡಿರಿ, ನಿಮ್ಮ ರೈತರು ಯಾರಿಗಾದರೂ ಬಗ್ಗೆ ಇದು. ಹಾಂ ಸರ್, ಇನ್ನೊಂದೇನಪ್ಪ ಅಂದರೆ ಈ ಕೈಲೇ ತಿರುಗುತ್ತಿದ್ರು ಮೊದಲು 700 ಲೀಟರ್ನಲ್ಲಿ. ಹೌದು ಸರ್. ಅದಕ್ಕಿಂತ ದೊಡ್ಡ ಈಜಿ ಅಂದ್ರಿ ಇದನ್ನು. ಹೌದು ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ತಿರುಗಾಡಕ್ಕೆ ಅದೊಂದು ಇದು ಕೊಟ್ಟಿರ್ತಾರೆ ಸರ್, ರಿಂಗ್ ಟೈಪ್ ಬೇರಿಂಗ್ ಹಾಕಿಸಿ ಒಂದು ರೆಡಿ ಮಾಡಿಕೊಟ್ಟಿರ್ತಾರೆ ರೀ. ಹಾಂ. ಅದರಲ್ಲಿ ತಿರುವುದು ಈಸಿ ಆಗ್ತಾರೆ ನಮ್ಗೆ. ಹೌದು ಸರ್. ತಿರುಗಾಡೋದು ಏನು ತೊಂದರೆ ಆಗಂಗಿಲ್ಲರಿ, ಈಸಿ. ಅಂದ್ರೆ ಹಗರ್ 1700 ಲೀಟರ್ ನೀರು ತಿರುಗಬೇಕಾದ್ರೂ ವಜನ ಬರಂಗಿಲ್ಲ, ಎರಡು ಬೇರಿಂಗ್ ಇರೋದ್ರಿಂದ ಒಳಗೆ ಫ್ಯಾನ್ ಅದಾವ. ನಾವು ಕೈಲಿ ತಿರುಗಿದ್ರೆ ಹಗರ್ ಆಗಿ ತಿರುಗ್ತೈತೆ. ಹಗರ್ ಆಗಿ ತಿರುಗ್ತೈತೆ. ಯಾರು ಹೆಣ್ಮಕ್ಳು ತಿರುಗಕ್ಕೂ ಈಸಿ ಅನಿಸ್ತೈತಿ, ಏನು ತೊಂದರೆ, ವಜ್ಜಿ ಬರಂಗಿಲ್ಲ. ಇದು ಎಷ್ಟು ವರ್ಷ ಆಯ್ತು ಸರ್ ಮಾಡಿಸಿ ನೀವು? ನಾವು 4-5 ವರ್ಷ ಆಯ್ತು ಸರ್ ತೊಗೊಂಡು. ಎಷ್ಟು ಟೋಟಲ್ ಎಷ್ಟು ಖರ್ಚಿಗೆ ಬಂತಂದ್ರಿ ಸರ್ ಇಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ? ಅದಕ್ಕೆ 46,000 ರೂಪಾಯಿ ಹಿಡಿದ್ರಿ ಸರ್ ಫಿಲ್ಟ್ರಕ್ಕೆ. ನಾವು ತರು ಬಾಡಿಗೆ ಹಿಡ್ಕೊಂಡು 40,000 ರೂಪಾಯಿ ಬಿದ್ದ, ಇದು 36,000 ಹೇಳಿದ್ರಿ ರೀ ಫಿಲ್ಟ್ರಕ್ಕೆ. ತರು ಬಾಡಿಗೆ ಹಿಡ್ಕೊಂಡು 40,000 ರೂಪಾಯಿ ಬಿದ್ದರ್ ಸರ್. 40,000? ಅದು ಬಾಡಿಗೆ ಜಾಸ್ತಿ ಆಗ್ತೈತ್ರಿ. ನಾವು ಒಂದು 5-6 ಜನ ಕೂಡಿಕಿಸಿದ್ರೆ ತರ್ಸ್ಕೊಂಡಿದ್ರಿಂದ ನಮ್ಗೆ ಬಾಡಿಗೆ ಕಮ್ಮಿ ಆಗಿದೆ. ಇಲ್ಲಿ ಬಂದು ಇನ್ಸ್ಟಾಲೇಷನ್ ನೀವೇ ಮಾಡ್ಕೊಂಡ್ರಿ? ಹಾಂ, ನಾವೇ ಮಾಡ್ಕೊಂಡ್ರಿ. ಈಜಿ ಅದ? ಅದೇನು ಈಜಿ ಅದ, ಹಂಗೇನಿಲ್ಲ ಪ್ರಾಬ್ಲಮ್ ಇತ್ತು. ಏನು ಡಿಫ್ರೆಂಟ್ ಇದೇನು ಸರ್ ಇದು? ಇದೇನು ಔಟ್ಲೆಟ್ ಏನ್ರಿ ಸರ್? ಇದು ಔಟ್ಲೆಟ್ ಸರ್. ತೆಳಗ ಫಿಲ್ಟರ್ ಆಗಿ ಮುಂದ ಫಿಲ್ಟರ್ ಆಗಿ ಬಂದಿರ್ತದ್ರಿ. ಅದ್ರ ತೆಳಗಿಂದ ಏನು ವೇಸ್ಟ್ ಕೂತಿರ್ತಲ್ಲ, ಅದನ್ನ ಹಿಂದೆ ತಿಪ್ಪಿ ಮೇಲೆ ಹಾಕೋ ಸಂಬಂಧ ಇದು ಲಾಸ್ಟ್ ಕ್ಲೀನ್ ಮಾಡ್ಬೇಕಲ್ಲ. ಇದು ಟ್ಯಾಂಕ್ ಕ್ಲೀನರ್, ಇದು ಕ್ಲೀನ್ ಮಾಡಿ ಇಲ್ಲಿಂದ ತಗೊಂಡು ತಿಪ್ಪಿ ಮೇಲೆ ಹಾಕಿ ಬಿಡ್ತೀವಿ. ಅಲ್ಲಿಂದ ಒಂದು ಪೈಪ್ ಬಂದಿದೆ ಅಲ್ರಿ ಸರ್, ಇದೇನಿದು? ಇದು ಮೋಟರ್ ಪೈಪ್ ಲೈನ್ ಹೋಗೋ ಕನೆಕ್ಷನ್ ಅದ್ರಿ. ಪೈಪ್ ಲೈನ್ ಇದ್ರದಿಂದೆ?
ಹಾಂ ಇದು ಎಲ್ಲ ಜೀವಾಮೃತ ಫಿಲ್ಟರ್ ಆಗಿ ಬಂದಿದ್ದ ನೀರು ಪೈಪ್ ಲೈನ್ ಹೋಗೋದ್ರಿ ಇಷ್ಟು ದೊಡ್ಡದು ಬೇಕ್ರಿ ಪೈಪ್ ಲೈನ್ ಅಂದ್ರೆ ನಮ್ದು ಏರಿಯಾ ದೊಡ್ಡದ ಅದಕ್ಕೆ ದೊಡ್ಡ ದೊಡ್ಡ ದೊಡ್ಡದು ಹಾಕಿರಿ ಏನು ಸರ್ ಎಷ್ಟು ಇಂಚಿಂದ ಹಾಕಿರಿ ಸರ್ ಇದು 3 ಇಂಚ್ ಅದ ಸರ್ 3 ಇಂಚಿಂದ ಹಾಕಿರಿ ಇದೇ ಸರಿ ಏನು ಫಿಲ್ಟರ್ ಆಗಿದ್ದು ಇದ್ರ ಮುಖಾಂತರ ಪೈಪ್ ಲೈನ್ ಮುಖಾಂತರನೇ ಗಿಡಕ್ಕೆ ಹೋಗ್ತದೆ ಸರ್ ಹಾಂ ಹಾಂ ಡ್ರಿಪ್ ಓಕೆ 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 ಸರ್ ಇದು ಸ್ಲರಿ ಟ್ಯಾಂಕ್ ಹೌದಲ್ ಹೌದು ಸರ್ ಟ್ಯಾಂಕ್ ಸ್ಲರಿ ಟ್ಯಾಂಕ್ ನೊಳಗೆ ಎಲ್ಲ ರೆಡಿ ಮಾಡಿ ಇದ್ರಾಗ ಏನೇನು ಹಾಕ್ಬೇಕು ಸಗಣಿ ಹಾಕ್ತೀವ್ರಿ ಸರ್ ಸಗಣಿ ಸಗಣಿ ಗೋಮೂತ್ರ ಎಷ್ಟು ಪ್ರಮಾಣ ಮೇಲೆ ಹಾಕ್ತೀರಿ ಸರ್ ಇದು ಸರ್ 200 ಲೀಟರ್ ನೀರಿಗೆ 20 ಕೆಜಿ ಹಾಕ್ತೇವ್ರಿ ಇದು 17 ಲೀಟರ್ ಅದ ಆ ಪ್ರಮಾಣ ಮೇಲೆ ಹಾಕೋತೀವಿ 200 ಲೀಟರ್ ಪ್ರಮಾಣ ಎಷ್ಟು ಕೆಜಿ ಹಾಕ್ತೀರಿ ಸರ್ ಸಗಣಿ ಆಕಳ ಸಗಣಿ 20 ಕೆಜಿ ಹಾಕ್ತೇವೆ 20 ಕೆಜಿ ಮತ್ತೆ ಗೋಮೂತ್ರ ನಾವು ದಾಳಿಂಬ್ರಿಗೆ ಆದ್ರೆ 2-3 ಲೀಟರ್ ಹಾಕ್ತೇವ್ರಿ ನಿಂಬೆ ಗಿಡಕ್ಕೆ ಇನ್ನಿತರ ಬೆಳೆಗೆ 10 ಲೀಟರ್ ತನಕ ಹಾಕೋದು ನಡೀತದೆ ರೀ 10 ಲೀಟರ್ ತನಕ ಹಾಕೋದು ನಡೀತದೆ ಸರ್ ಅಂದ್ರೆ 20 ಕಿಲೋ ಸಗಣಿ 20 ಕಿಲೋ ಸಗಣಿ ರೀ 5-10 ಲೀಟರ್ ಗೋಮೂತ್ರ ಗೋಮೂತ್ರ ಅಲ್ಲಿಂದ ಬೆಲ್ಲ ಸರ್ ಬೆಲ್ಲ 2 ಕೆಜಿ ರೀ 2 ಕೆಜಿ ಇದು 700 ಲೀಟರ್ ಪ್ರಮಾಣ ಹೇಳ್ತಾರೆ ನೀರಿನ ಪ್ರಮಾಣ 2 ಕೆಜಿ ಕಡ್ಲಿ ಹಿಟ್ಟು ಹಾಕ್ತೀವಿ 2 ಕೆಜಿ ಕಡ್ಲಿ ಹಿಟ್ಟು ಕಡ್ಲಿ ಅದು ಬಿಟ್ಟರೆ ಮತ್ತೇನು ಹಾಕೋದಿಲ್ಲ ಬೇರೆ ಏನು ಹಾಕಲ್ಲ ಕೆಲವೊಬ್ರು ಮಜ್ಜಿಗೆನೂ ಹಾಕ್ತಾರಲ್ಲ ಸರ್ ಮಜ್ಜಿಗೆ ನಾವು ಇದಕ್ಕೆ ಹಾಕಲ್ಲ ರೀ ಇದು ಸ್ಲರಿ ಇದು ಅಕ್ಕಿ ಹಾಕ್ತಾರ್ರಿ ಅಕ್ಕಿ ಅದು ಹಾಕಲ್ಲ ಸರ್ ಗೋಕಪ್ಪ ಕಪ್ಪಾಮೃತ ಅದ್ರಿ ಇದಕ್ಕೆ ಮಜ್ಜಿಗೆ ಹಾಕಿಸಿ ಡೆವಲಪ್ಮೆಂಟ್ ಇದು ಮಾಡ್ಕೊಂಡು ಗೋಕರಪಾಮೃತ ಅಲ್ಲಿ ಮಾಡ್ರಿ ಅದು ಸಣ್ಣ ಪ್ರಮಾಣದೊಳಗೆ ಸಣ್ಣ ಪ್ರಮಾಣದಾಗ ಅದು ಸ್ಪ್ರೇ ಮಾಡಕ್ಕೆ ಸ್ಪ್ರೇ ಡ್ರಿಪ್ನ ಬಿಡ್ಲಕ್ಕು ಎಲ್ಲಾನು ಮಾಡ್ತಿರ್ತೀವಿ ಅಚ್ಛಾ ಅಚ್ಛಾ ಇದನ್ನೆಲ್ಲ ಹಾಕಿ ನೀರ್ ತುಂಬಕನ್ ಸರ್ ಪೂರ ತುಂಬತ್ತವ್ರಿ ಇದಂದ್ರೆ ಈ ಲೆವೆಲ್ ನಾಗ ತುಂಬತ್ತರ ಲೆವೆಲ್ ತುಂಬತ್ತೇವ್ ತುಂಬಿ ಈ ಕ್ಲಾಕ್ ವೈಸ್ ತಿರುಗುತ್ತೀರಿ ತಿರುಗುತ್ತೇವ್ರಿ ಹೌದು ಸರ್ ಹೌದು ಹೌದು ಕ್ಲಾಕ್ ವೈಸ್ ಅದನ್ನು ತಿರುಗಿ ಪ್ರತಿದಿನ 3 ಸಲ ರೀ ಒಂದು 10-10 ನಿಮಿಷ ತಿರುಗುತ್ತೇವ್ರಿ ತಿರುಗುತ್ತೀರಿ ಸರ್ ಓಕೆ ಓಕೆ ಮತ್ತೆ ನಾವು ಇನ್ನೊಂದು ಏನ್ ಮಾಡ್ತೇವ್ರಿ ಸರ್ ಇದ್ರಾಗ ಬಿಡು ಟೈಮ್ದಾಗ ಇವತ್ತ ಜೀವಾಮೃತ ರೆಡಿ ಆಯ್ತಂದ್ರ ಬಿಡು ಟೈಮ್ದಾಗ ಮೊದಲನೇ ದಿನ ಇವತ್ತು ನಾಳೆಗೆ ಬಿಡ್ತೇವೆ ಇವತ್ತಿನ ನಂತರ ಪಿ ಎಸ್ ಪಿ ಹಾಕ್ತೇವ್ರಿ ಪಿ ಎಸ್ ಪಿ ಮತ್ತು ಕೆ ಎಂ ಬಿ ಎರಡು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂದ್ರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹಾಕ್ತೇವ್ರಿ ಹಾಕಿ 24 ತಾಸು ಮತ್ತೆ ಡ್ರಿಪ್ಪಿಗೆ ಬಿಡ್ತೇವ್ರಿ ಪಿಎಸ್ಬಿ ಮತ್ತು ಕೆಎಸ್ಬಿ ಬ್ಯಾಕ್ಟೀರಿಯಾ ಇದ್ರ ಡೆವಲಪ್ಮೆಂಟ್ ಆಗ್ತದೆ ಸರಿ ಸರಿ ಇವೆಲ್ಲ ಸಗಣಿ ಗೋಮೂತ್ರ ಬೆಲ್ಲ ಬೇಸನ್ ಹಾಕಿದ್ರೆ ಸರ್ ಹೌದು ಸರ್ ಅದು ಎಷ್ಟು ದಿವಸ ನಂತರ ಇದು ಮಾಡ್ತೀರಿ ಸರ್ ನಾವು 5-6 4-5 ದಿನದಾಗ ಅದು ಉಬ್ಬುದು ಕಮ್ಮಿ ಆಗ್ತದೆ ಉಬ್ಬುದು ಕಮ್ಮಿ ಆಯ್ತಪ್ಪ ಅಂದ್ರೆ ಅವಾಗ ಪಿಎಸ್ಬಿ ಕೆಎಸ್ಬಿ ಹಾಕ್ತೇವೆ ಅವಾಗ ಲಾಸ್ಟ್ನೇ ದಿನ ಹಾಕಿ ಒಂದಿನ ತಿರುವಾಡಿ ಮರುದಿನ ಜಮೀನ್ ನಾಳೆಗೆ ನಾವು ಜಮೀನ್ಗೆ ಬಿಡ್ತೇವೆ ಅಂದ್ರೆ ಪಿಎಸ್ಬಿ ಕೆಎಸ್ಬಿ ಇದಕ್ಕೆ ಹಾಕ್ತೇವೆ ಹಾಕ್ತೀರಿ ಸರ್ ಇವು ಇದ್ರಾಗ ಸಿಗ್ತಾವ್ರ ಸರ್ ಹಿಟ್ನಾಳಿ ಫಾರ್ಮ್ ದಾಗ ಸಿಗ್ತಾವ ಹಿಟ್ನಾಳಿ ಫಾರ್ಮ್ ಅದು ಎಷ್ಟು ಪ್ರಮಾಣ ಹಾಕ್ಬೇಕ್ರಿ ಸರ್ ಇದ್ರಾಗ 1 ಲೀಟರ್ ಹಾಕ್ರಿ ಸಾಕ್ರಿ ಸರ್ ಅದು 1 ಲೀಟರ್ 1 ಲೀಟರ್ ಹಾಕ್ರಿ ಸಾಕ್ರಿ 1 ಲೀಟರ್ ಕಲ್ಚರ್ ಡೆವಲಪ್ಮೆಂಟ್ ಮಾಡ್ಕೊಂಡು 1 ಲೀಟರ್ ಅದು 1 ಲೀಟರ್ ನಾಳೆಗೆ ಬಿಡ್ತೇವೆ ಇವತ್ತು ಹಾಕಿ ಕೂಡಿಸಿಡ್ಬೇಕು ಕೂಡಿಸಿಟ್ಟು ಇಲ್ಲಿ ಮುಂದೆ ಇದು ಫಿಲ್ಟರ್ ಆಗುತ್ತಲ್ಲ ಸರ್ ಹೌದು ಸರ್ ಮುಂದೆ ಫಿಲ್ಟರ್ ಅದು ತೋರಿಸಿ ಸರ್ ಪ್ಲೀಸ್ ಸರ್ ಇದು ಈ ಟ್ಯಾಂಕ್ನಿಂದ ಇದ್ರೊಳಗೆ ಫಿಲ್ಟರ್ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಆಗ್ತದೆ ಈ ಫಿಲ್ಟರ್ ಓಪನ್ ಮಾಡಬಹುದು ಸರ್ ಓಪನ್ ಮಾಡಬಹುದು ಸರ್ ಓಪನ್ ಅಂದ್ರೆ ಇದ್ರೊಳಗೆ ಫಿಲ್ಟರ್ ಏನೇನು ಇರ್ತದ್ರಿ ಸರ್ ಸರ್ ಎರಡು ಪ್ಲೇಟ್ ಇರ್ತಾವ್ರಿ ಆ ಪ್ಲೇಟ್ ನೊಳಗೆ ಒಳಗೆ ಸಣ್ಣ 12 mm 13 mm ಕಡಿ ಇರ್ತಾವ್ರಿ ಸರ್ ಕಡಿ ಒಳಗೆ 5 ಬರ್ತಾವ್ರ ಫಿಲ್ಟರ್ ಆಗಿ ಬರ್ತಾರ ಸರ್ ಅಲ್ಲ ಇದು ಇಲ್ಲಿಂದ ಹಿಂಗ್ ಬರ್ತದ ಹಿಂಗ್ ಬರ್ತದ ಇಲ್ಲ ಇಲ್ಲಿಂದ ಈ ಕಡೆ ಹೊರಗೆ ಬರ್ತಾರ ಸರ್ ಹೊರಗೆ ಬರ್ತದ ಹೊರಗೆ ಬಂದು ಸೀದಾ ಸಮಾನ ಸರ್ ಇಲ್ಲಿ ಫಿಲ್ಟರ್ ಔಟ್ಲೆ ಇದು ಅದ್ರ ಸರ್ ಇಲ್ಲಿ ಫಿಲ್ಟರ್ ಆಗಿ ಬರುವಂತದ ಔಟ್ಲೆಟ್ ಅದ ಇಲ್ಲಿ ಇದಕ್ಕೆ ನಾವು ಪೈಪ್ ಲೈನ್ ಕನೆಕ್ಷನ್ ಕೊಟ್ಬಿಟ್ಟವ್ರಿ ಸರ್ ಸೀದಾ ಡೈರೆಕ್ಟ್ ಟ್ರಿಪ್ಪಿಗೆ ಹೋಗಿ ಡೈರೆಕ್ಟ್ ಟ್ರಿಪ್ಪಿಗೆ ಹೋಗ್ತಾರೆ ಏನು ಕಸರ ಅರಿವೆ ಇದು ಕಲ್ಚರ್ ರೆಡಿ ಮಾಡ್ಕೋತೇವೆ ಹೇಳಿದಲ್ರಿ ಬಯೋರಿಚಿದ್ದು ಕಲ್ಚರ್ ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕಿ ಉಳಿದಿದ್ದಾರ ಇಟ್ಟು ಬಯೋರಿಚಿದ್ದ ಬಾಟ್ಲಿ ಹೇಳಿದ್ರಿ ಹಾ ಹೌದು ಸರ್ ಅದನ್ನು ಹಾಕ್ಬೇಕಂದಿರಲ್ಲ ಅದನ್ನು ಪಿಎಚ್ಬಿ ಅದನ್ನು ಒಂದ್ಸಲ ಇದು ಹಾಕ್ತೇವ್ರಿ ಒಂದ್ಸಲ ಬಯೋರಿಚ್ ಹತ್ರ ಒಂದ್ ಇದು ಬರ್ತಾರೆ ಕಲ್ಚರ್ ಬಾಟ್ಲಿ ಬರುತ್ತೆ ಇಲ್ಲ ಪೌಡರ್ ಇಲ್ಲ ಅದಕ್ಕೂ ಬಾಟ್ಲಿ ಬರ್ತಾರೆ ಲಿಕ್ವಿಡ್ ಬರ್ತಾರೆ ಸರ್ ಅದನ್ನ ಹಾಕ್ತೀವ್ರಿ ಅದ್ರಾಗ 22-23 ಇದು ಇದ್ದಿದ್ದು ಕಲ್ಚರ್ ಸರ್ ಇದ್ರ ಇದು ಬಯೋರಿಚ್ ಇದು ಒಂದ್ ಎಷ್ಟು ಲೀಟರ್ ಹಾಕ್ಬೇಕು ಸರ್ ಇಷ್ಟು ಇಷ್ಟು ಪ್ರಮಾಣಕ್ಕೆ 200 ಲೀಟರ್ ನೀರಿಗೆ 200 ml ಹಾಕಿ ಎಂ ಎಲ್ 200 ಲೀಟರ್ 200 ml ಹಾಕಿ ಸ್ಟಾರ್ಟಿಂಗ್ ಹಾಕ್ಬೇಕು ಸರ್ ಇದಕ್ಕ ಬೇಸನ್ ಹಾಕೋದಿಲ್ರಿ ಇದು ಹಾಕ್ ಮಾಡೋದೈತಂದ್ರ ಹೆಂಡಿ ಹಾಕ್ತೇವ್ರಿ 200 ಲೀಟರ್ ನೀರಿಗೆ ಹೆಂಡಿ ಹಾಕ್ತೇವ
20 ಕೆಜಿ ಮತ್ತೆ ನಮಗೆ ಬೇಕಾದ ಬೆಳಿಗೆ ದಾಳಿಂಬೆ ಇತ್ತಂದ್ರೆ ನಾವು ಗೋಮೂತ್ರ ಕಡಿಮೆ ಹಾಕ್ತೇವೆ ಲಿಂಬೆ ಗಿಡ ಇತ್ತ 10 ಲೀಟರ್ ತನಕ ಗೋಮೂತ್ರ ಹಾಕ್ತೇವೆ ಆಮೇಲೆ ಬೆಲ್ಲ ಹಾಕ್ತೇವೆ ಬೆಲ್ಲ ಹಾಕಿ ಇದು 200 ಲೀಟರ್ ನೀರು ಈಗ 200 ಎಂಎಲ್ ಗೋಮೂತ್ರ ಬೆಲ್ಲ ಇದು ಹಾಕಬೇಕು ಹೌದು ಸರ್ ಇದು ಹಾಕಿದ್ರೆ ಬೇಸನ್ ಹಾಕಬೇಕು ಬೇಸನ್ ಹಾಕೋದಲ್ಲ ಅಚ್ಚಾ ಅಚ್ಚಾ ಇದರಿಂದ ಏನು ಆಗುತ್ತಂದ್ರೆ ಸರ್ ಇದರಿಂದ ಇದರಾಗಿ 22 ತರ ಬ್ಯಾಕ್ಟೀರಿಯಾ ಅದ ಸರ್ ಹಾ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ತವ ಹಾ ಸರ್ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ತವ ಸರಿ ಸರ್ ಇದು ಸ್ಪ್ರೇ ಮಾಡ್ಕೊ ಬರ್ತಾರೆ ಮತ್ತೆ ಡ್ರಿಪ್ ನಾಗ ಬಿಡ್ಲಕಂತ ಬಹಳ ಬೆಸ್ಟ್ ಸರ್ ಎರಡಕ್ಕೂ ಬಹಳ ಬೆಸ್ಟ್ ಸ್ಪ್ರೇ ಅಂದ್ರೆ ಡೈರೆಕ್ಟ್ ಇದು ಸ್ಪ್ರೇ ಮಾಡಬಹುದು ಸರ್ ಸರ್ ಇದು ಹೆಂಗದ ಸ್ಲರಿ ಅಂತ ತಕ್ಕೋತೇವಲ್ರಿ ನಾವ್ರಿ ಸ್ಲರಿ ಮಾಡಿ ಸ್ಪ್ರೇ ಮಾಡಬೇಕ್ರಿ ಸ್ಲರಿ ತಕ್ಕೋತೇವಲ್ರಿ 200 ಲೀಟರ್ ನೀರಿಗೆ 50 ಲೀಟರ್ ಸ್ಲರಿ ಹಾಕೊಂಡು ಸ್ಪ್ರೇ ಮಾಡಬಹುದು ಸರ್ 50 ಲೀಟರ್ ಏನು ಹಾಕಬೇಕ್ರಿ 200 ಲೀಟರ್ ನೀರು ಟ್ಯಾಂಕ್ ನಾಗ್ರಿ ಸ್ಲರಿ ಇದು ರೆಡಿ ಆಗಿದೆ ಸ್ಲರಿ ಬಯೋರಿಚ್ ಸ್ಲರಿ ರೆಡಿ ಆದ ಬಳಿಕ 200 ಲೀಟರ್ ಹಾಕಬೇಕ್ರಿ 50 ಲೀಟರ್ ಬಯೋರಿಚ್ ಸ್ಲರಿ ತಗೋಬೇಕ್ರಿ ಸರ್ 50 ಲೀಟರ್ 50 ಲೀಟರ್ ಬಯೋರಿಚ್ ಸ್ಲರಿ ತಗೊಂಡ್ ಕಿಸರ್ ನಾವು ಸ್ಪ್ರೇ ಮಾಡಬಹುದು ಇದು ಸ್ಲರಿ ಮೊದಲು ಮಾಡ್ಕೋಬೇಕು ನಾವು ಸ್ಲರಿ ರೆಡಿ ಆಗಬೇಕು ಅದು ಹೆಂಗ್ ಇದು ಡೈರೆಕ್ಟ್ ಸ್ಪ್ರೇ ಮಾಡೋದಲ್ರಿ ಇದು ಹಾ ಅದು ಹೆಂಗ್ ಮಾಡ್ಕೋಬೇಕ್ರಿ ಸ್ಲರಿ 200 ಲೀಟರ್ ನೀರಿಗೆ ಹೆಂಡ್ 20 ಕೆಜಿ ಒಂದ್ 5 ರಿಂದ 10 ಲೀಟರ್ ಗೋಮೂತ್ರ ಆಮೇಲೆ ಬೆಲ್ಲ 2 ಕೆಜಿ ಬೆಲ್ಲರಿ ಇಲ್ಲಿ ಇದ್ರಾಗ ಹಾಕಿರ್ತೇವಲ್ರಿ ಸರ್ ಇದು ರೆಡಿ ಆಗಿ ಬರ್ತದಲ್ರಿ ಇದು ರೆಡಿ ಆಗಿ ಬಂದ್ರೆ ಮತ್ತೆ ಅದ್ರಾಗ ಹಾಕೋದ್ರಿ ಸರ್ ಇಲ್ಲ ಸರ್ ಇದ್ರಂದ ಏನ್ ನೀವು ಸ್ಲರಿ ತಕ್ಕೋತಿರ್ಲ ಈ ಸ್ಲರಿ ಒಳಗ ನಾವು ತಕ್ಕೊಂಡು ಅದಕ್ಕೆ ಹಾಕೊಂಡ್ಬಿಡು ಡೈರೆಕ್ಟ್ ಕಲ್ಚರ್ ರೆಡಿ ಆಯ್ತು ಬಯೋರಿಚ್ ಕಲ್ಚರ್ ರೆಡಿ ಆಯ್ತು ರೆಡಿ ಆಯ್ತಂದ್ರೆ ಇದು 200 ಲೀಟರ್ ನೀರಿಗೆ 50 ಲೀಟರ್ ಕಲ್ಚರ್ ಹಾಕೋದು ಜೀವಾಮೃತ ಹಾಕೊಳ್ತಾರೆ 50 ಲೀಟರ್ ನೀರ್ ಕುಡಿಸಬೇಕು ಡೈರೆಕ್ಟ್ ಹೊಡಿಬಾರ್ದು ಇಲ್ಲ ಹೊಡಿಬಾರ್ದು ಅಚ್ಚಾ ಅಚ್ಚಾ 50 ಲೀಟರ್ ತಗೊಂಡು ಅದು ಫುಲ್ ಡ್ರಮ್ ತುಂಬಿಕೊಂಡು ಎಲ್ಲ ಬೆಳಗ್ಗೆ 150 ಲೀಟರ್ ಬ್ಯಾರಲ್ ತೊಳೆದು 200 ಲೀಟರ್ ಬ್ಯಾರಲ್ ತೊಳೆದ್ರಿ 150 ಲೀಟರ್ ನೀರ್ ಹಾಕೊಳ್ಳೋದು 50 ಲೀಟರ್ ಇದು ಸ್ಲರಿ ಹಾಕೊಳ್ಳೋದ್ರಿ ಹಾಕೊಳ್ಳೋದು ಫಿಲ್ಟರ್ ಸ್ಲರಿ ಹಾಕೊಂಡು ಸ್ಪ್ರೇ ಮಾಡಬಹುದು ಅದರಿಂದ ಏನು ಪರಿಣಾಮ ಎಕ್ದಮ್ ಫಲವತ್ತತೆ ಆಗ್ತದ್ರಿ ತಪ್ಪಲ ದೊಡ್ಡದಾಗ್ತದೆ ಗ್ರೀನ್ನೆಸ್ ಆಗ್ತದೆ ಗಿಡ ತಪ್ಪಲ ದೊಡ್ಡದಾಗ್ತತಿ ಗಿಡಕ್ಕೆ ಎಲ್ಲಾ ತರ ಪೋಷಕಾಂಶಗಳು ಸಿಕ್ಕಷ್ಟು ಶಕ್ತಿ ಬರ್ತೈತಿ ಅಚ್ಚಾ ಅಚ್ಚಾ ಎಲ್ಲಾ ತರ ಪೋಷಕಾಂಶ ಏನು ಕೊರತೆ ಇದನ್ನ ಸ್ಪ್ರೇ ಮಾಡಿದ್ರೆ ನಾನು ಬೆಳಿಗ್ಗೆ ಏನು ಕೊರತೆ ಇಲ್ಲ ತಕ್ಷಣ ಸ್ಪ್ರೇ ಮಾಡಿದ ಪ್ರತಿಯೊಬ್ಬ ಹೇಳ್ತಾನೆ ಹೌದಾ ಅಷ್ಟು ರಿಸಲ್ಟ್ ಚಲೋ ಸರ್ ಬಟ್ ಈಗ ಇದು ಸರಿ ಸರ್ ಬರ್ಲಿ ಇದೇನದ ಬಯೋರಿಚ್ ಅದರಿ ಸರ್ ಬಯೋರಿಚ್ ಇದನ್ನ ಈಗ ಒಬ್ಬ ರೈತ ಇವೆಲ್ಲ ಏನು ಇನ್ಸ್ಟ್ರೂಮೆಂಟ್ ಇರಲ್ಲ ಅವನ ಹತ್ರ ಹಣ ಇರಲ್ಲ ಹೌದು ಸರ್ ಬಡ ರೈತ ಇರ್ತಾನೆ ಹೌದು ಬರೇ ಇದನ್ನೇ ಹಾಕಿ ಅವನು ಸ್ಪ್ರೇ ಮಾಡಬಹುದು ಇದನ್ನೇ ಡೈರೆಕ್ಟ್ ಬರಲ್ರಿ ಸರ್ ನೀರೊಳಗೆ ಕೂಡಿಸಿ ಬರಲ್ಲ ಸರ್ ಇದು ಬಹಳ ಈಸಿ ಅದಲ್ಲ ಸರ್ ಇದು ನಾವು 50 ಎಂಎಲ್ 200 ಲೀಟರ್ ನೀರಿಗೆ ಸ್ಲರಿ ರೆಡಿ ಮಾಡ್ಕೊಂಡ್ರೆ ಸ್ಪ್ರೇ ಮಾಡಕ್ ಬರ್ತೈತಿ ಅಚ್ಚಾ ಅಚ್ಚಾ ನಾವು ಅಟ್ಟೆ ಒಂದು 200 ಲೀಟರ್ ಸ್ಲರಿ ಮಾಡಿ ಸ್ಲರಿ ರೆಡಿ ಮಾಡ್ಕೊಂಡು ಅದನ್ನ ನಾವು ಸೋಸ್ಕೊಂಡು ಕಿಸನ್ ನಾವು ಸ್ಪ್ರೇ ಮಾಡಕ್ ಬರ್ತೀವಿ ಸ್ಪ್ರೇ ಮಾಡ್ಲಿಕ್ ಬರ್ತದೆ ಜೀವಾಮೃತ ರೆಡಿ ಮಾಡ್ಕೊಂಡು ನಾವು ಅದೇ ಒಂದ್ ಎರಡು ಡ್ರಮ್ ಜೀವಾಮೃತ ಸ್ಲರಿ ರೆಡಿ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಡು ತಿರುವಾಳಿ ಸೋಸಿ ಅದನ್ನ ಬೆಳೆಗಳು ಹೊಡೆದು ಬರ್ತದೆ ಇಷ್ಟು ದೊಡ್ಡ ಮಾಡ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಅಂತೀರಿ ಅವ್ರವ್ರ ಅನುಕೂಲ ತಕ್ಕಂತ ಮಾಡ್ಕೋಬಹುದು ಸರ್ ಇದು ಇದ್ರೊಳಗೆ ಏನ್ ಮಾಡಿದ್ರಿ ಸರ್ ಇದು ಗೋ ಕೃಪಾಮೃತ ಮಾಡಿದ್ರಿ ಸರ್ ಇದು ಹೆಂಗ್ ಮಾಡಿದ್ರಿ ಗೋ ಕೃಪಾಮೃತ ಸರ್ ಇದಕ್ಕೆ 2 ಲೀಟರ್ 200 ಲೀಟರ್ ನೀರಿಗೆ 2-3 ಲೀಟರ್ ಮಜ್ಜಿಗೆ ಹಾಕಿವ್ರಿ ಸರ್ 2-3 ಲೀಟರ್ ಮಜ್ಜಿಗೆ ಹಾಕಿ ಆಮೇಲೆ ಒಂದ್ 2 ಕೆಜಿ ಬೆಲ್ಲ ಹಾಕಿವ್ರಿ ಗೋಕಪ್ಪಾಮೃತದ ಕಲ್ಚರ್ ಹಾಕಿವ್ರಿ ಸರ್ ಕಲ್ಚರ್ 2 ಲೀಟರ್ 2 ಲೀಟರ್ ಕಲ್ಚರ್ ಹಾಕಿವ್ರಿ ಮುಂದ 2 ಲೀಟರ್ ಮಜ್ಜಿಗೆ 2 ಲೀಟರ್ ಮಜ್ಜಿಗೆ 2 ಕೆಜಿ ಬೆಲ್ಲ ಹಾಕಿ 2 ಕೆಜಿ ಬೆಲ್ಲ ಹಾಕಿ ನೀರ್ 200 ಲೀಟರ್ ನೀರ್ ತುಂಬಿವ್ರಿ ಎಷ್ಟು ದಿವಸ ಇಡಬೇಕು ಸರ್ ಇದು ಕಲ್ಚರ್ ರೆಡಿ ಆಗಬೇಕು 4-5 ದಿನ ಇಟ್ಟರೆ ಕಲ್ಚರ್ ರೆಡಿ ಆಗ ಕಲ್ಚರ್ ರೆಡಿ ಆಗುತ್ತೆ ತಿರುಗಾಡಬೇಕು ಸರ್ ತಿರುಗಾಡಬೇಕು ಇದನ್ನು ಡೈಲಿ ಎಷ್ಟು ಸಲ ತಿರುಗಿ 3 ಸಲ ತಿರುಗಬೇಕು 3 ಸಲ ತಿರುಗಬೇಕ್ರಿ ಸರ್ 3 ಸಲ ತಿರುಗುತ್ತೀರಿ ತಿರುವಿ ಇದನ್ನ ಏನಾದ್ರಿ ಫಿಲ್ಟರ್ ಇದು ಇದನ್ನೇ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿಸಿ ಡ್ರಿಪ್ ಮುಖಾಂತರ ಹೋಗ್ತಾರೆ ಸರ್ ಡ್ರಿಪ್ ಮುಖಾಂತರ ಹೋಗುತ್ತೀರಿ ಮತ್ತೆ ಇದನ್ನು ಬೆಳೆಗಳಿಗೂ ಹೊಡಿಬಹುದು ಸ್ಪ್ರೇ ಮಾಡಬಹುದು ಸ್ಪ್ರೇ ಮಾಡಬಹುದು ಇದರಿಂದ ಗುಡ್ ರಿಸಲ್ಟ್ ಒಳ್ಳೆ ರಿಸಲ್ಟ್ ಓಕೆ ಓಕೆ ಸರ್ ಇದು ಫಿಲ್ಟರ್ ಇನ್ನೊಮ್ಮೆ ಹೇಳ್ರಿ ಸರ್ ಫಿಲ್ಟರ್ ಒಳಗ ಉಸುಕ್ ಇರ್ತಾರೆ ಕಡಿ ಖಾನಿ ಇರ್ತಾವ್ರಿ ಸರ್ ಇದು ಒಳಗೆ 2 ಖಾನಿ ಬರ್ತದೆ ಈ ಕಡಿ ನೀವು ಬಿಟ್ಟು ಹೊಲಸ ಐತಂದ್ರೆ ಏನ್ ಮಾಡ್ತೀರಿ ಇದು ಫಿಲ್ಟರ್ ಕ್ಲೀನ್ ಮಾಡಕ್ ಬರ್ತಾರೆ ಸರ್ ಈಗ ನಾವು ಫಿಲ್ಟರ್ ಖಾಲಿ ಐತಂದ್ರೆ ಸರ್
ಈಗ ನಾವು ಹಿಂದಿನ ಕಸರ ಏನು ಒಳಗಿನ ಕಸರ ಉಳಿತಲ್ಲ ರೀ ತೆಗಿತೀರಿ ಅದು ತೆಗೆಯೋ ಟೈಮ್ದಾಗ ಇಲ್ಲಿದ ನೀರು ತಿರು ಇಲ್ಲಿ ನೀರು ತಿರುದಿವಲ್ರಿ ಒಳಗ ನೀರು ಹೋಗ್ತಾರ ಒಳಗ ನೀರು ಕಡಿ ಒಳಗೆ ಇದ್ದಿದ್ದು ಕಸರ ಒಳಗೆ ಹೋಗ್ತಾರ ಟ್ಯಾಂಕ್ ಹೋಗ್ಬಿಡ್ತಾರೆ ಹೊರಗೆ ಹೋಗ್ಬಿಡ್ತಾರೆ ವಾಶ್ ಮಾಡೋದು ವಾಶ್ ಮಾಡೋದು ಎರಡು ವಾಲ್ ಅದಾವ್ರಿ ಸರ್ ಇಲ್ಲಿದಿಂದ ಅರ್ಧ ಒಂದು ಪಾಲ್ಟ್ ಅದ ಈ ಕಡೆ ಒಂದು ಅರ್ಧ ಪಾಲ್ಟ್ ಅದ್ರಿ ಈ ವಾಲ್ ತಿರುದಂದ್ರ ಒಳಗ ಇದು ಒಳಗಿನ ಪಾಲ್ಟ್ ಕ್ಲೀನ್ ಆಗ್ತದ್ರಿ ಇದು ತಿರುದಿ ಅಂದ್ರೆ ಇದು ಇದ್ರ ಒಳಗಿನ ಪಾಲ್ಟ್ ಕ್ಲೀನ್ ಆಗ್ತದೆ ಕ್ಲಿಯರ್ ಆಗಿ ಇಲ್ಲಿ ಬರುತ್ತೆ ಟ್ಯಾಂಕ್ನಂದ ಎಲ್ಲ ಓಕೆ ಇದನ್ನ ಹೆಚ್ಚಾಡಿ ಹೆಚ್ಚು ಬಿಚ್ಚುದಿಲ್ಲ ನೀವು ಒಟ್ಟೆ ಉಚ್ಚಲ್ಲ ಸರ್ ಇದು ಉಚ್ಚು ಅವಶ್ಯನೇ ಇಲ್ಲ ಎಷ್ಟು ವರ್ಷ ಆಯ್ತು ಅಂದ್ರೆ ತಂದು 4 ವರ್ಷ ಆಯ್ತು ಸರ್ 4 ವರ್ಷ ತನಕ ಒಮ್ಮೂ ಬಿಚ್ಚಿಲ್ಲ ಅಚ್ಚಾ ಅಲ್ಲಿ ಬರುದು ತಿಳಿನೇ ಬರುತ್ತೆ ಎಕ್ದಮ್ ತಿಳಿರಿ ಅರಿಬ್ಯಾಗ ಹಾಕಿ ಸೋಸಿದ್ರು ಅಲ್ಲಿ ಏನು ಕಸರ ಬರಂಗಿಲ್ಲ ಡ್ರಿಪ್ನಾಗ ಡ್ರಿಪ್ಪರಿಗೆ ಹೋಗ್ಬೋದು ಸರ್ ಮೈಕ್ರೋ ಟ್ಯೂಬ್ಗೆ ಅಲ್ಲ ಇನ್ಲೈನ್ ಡ್ರಿಪ್ಪಿಗೂ ಇದು ಹೋಗ್ತದೆ ಏನು ಕಸರ ಸಿಗಂಗಿಲ್ಲ ಏನು ತೊಂದರೆ ಇಲ್ಲ ಸರ್ ಸರಿ ಇದು ಇದು ಒಟ್ಟು ಇದೊಂದು ಸೆಪರೇಟ್ ಅದಕ್ಕೆ ನೆರಳಲ್ಲೇ ಮಾಡ್ತಾರೆ ನೆರಳಲ್ಲಿ ಬಯೋ ಅನ್ನೋದು ಏನಿರ್ತದೆ ಎಲ್ಲ ನೆರಳಲ್ಲೇ ಇರ್ಬೇಕಂದ್ರೆ ಅದಕ್ಕೆ ಎಲ್ಲ ಸ್ವಲ್ಪ ಸಿಸ್ಟಮ್ ಮಾಡ್ತಾರೆ ಪತ್ರೆ ಹಾಕ್ಸಿರಿ ಶೆಡ್ ನೆಟ್ ಹಾಕಿದ್ರು ನಡೀತದೆ ಸರ್ ನಡೀತದೆ ನೆರಳು ಇರ್ಬೇಕು ನೆರಳು ಇರ್ಬೇಕು ಇವೆಲ್ಲ ಬಾಜು ಇದು ಮಾಡಿರ್ಲಿ ಅಂತ ಹಿಂಗ್ ಏನಿದೆ ಸಣ್ಣ ಬರಲ್ಲ ಬಿಸಿಲು ಬೀಳಬಾರದು ಅದಕ್ಕೆ ಕೆಳಕ್ ಮಾಡಿದೆ ಪತ್ರೆ ಹಿಂಗ್ ಅಡ್ಡೋಡಿಸಿರಿ ನಾ ಮಳಿ ಇದು ಬರಬಾರ್ದು ಹಂಗ ಅನ್ಸಲ್ರಿ ಬಿಸಿಲು ಬರ್ಲಾಕತ್ತೆ ಸರ್ ಬಿಸಿಲು ಬರ್ಲಾಕತ್ತ ಮತ್ತೊಂದ್ ಸ್ವಲ್ಪ ಇದು ಮಾಡ್ಕೊಂಡು ಕೆಳಕ್ ಮಾಡ್ಕೊಂಡು ಕೆಳಗ್ ಮಾಡ್ಕೊಂಡು ಓಕೆ ಸರ್ ಬಿಸಿಲು ಹೊಟ್ಟೆ ಬೀಳಬಾರ್ದ್ರ ಅಂದ್ರೆ ಭಯ ಕಲ್ಚರ್ ಗಳು ಕಿಲ್ ಆಗ್ತಾವ್ ಬಿಸಿಲು ಸರ್ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಇದು ಸ್ಯಾಂಡ್ ಫಿಲ್ಟರ್ ಸರ್ ಸರ್ ಸ್ಯಾಂಡ್ ಫಿಲ್ಟರ್ ಯಾವ ಕಂಪನಿ ಸರ್ ಇದು ಇದಕ್ಕೊಂದು ಈ ಸಲ ಒಂದು 55-60 ಸಾವಿರ ರೂಪಾಯಿ ಬರ್ತಾರೆ ಸರ್ ಇದು ಓಕೆ ಈಗ ಶಾಂಡ್ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಆಗುತ್ತೆ ಸರ್ ಆಗಿ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಫಿಲ್ಟರ್ ಆಗಿ ಈ ಮೇನ್ ಪೈಪ್ ಲೈನ್ ಹೋಗುತ್ತೆ ಸರ್ ಮೇನ್ ಪೈಪ್ ಲೈನ್ ಹೋಗುತ್ತೆ ರೀ ಹೋಗಿ ಅದೇನ ಸರ್ ಅದು ಒಳಗಡೆ ಇದು ಪಿ ಎಚ್ ರೀ ಸರ್ ನೀರಿನ ಪಿ ಎಚ್ ಕಂಟ್ರೋಲ್ ಮಾಡುವಂತ ಯಂತ್ರ ಪಿ ಎಚ್ ಕಂಟ್ರೋಲ್ ಮಾಡಿ ಪಿ ಎಚ್ ಕಂಟ್ರೋಲ್ ಮಾಡ್ತಾರೆ ನೀವು ಮ್ಯಾನ್ಯುವಲ್ ಮಾಡಬೇಕು ತಂತಾನೇ ಆಗುತ್ತೆ ರೀ ಆಟೋಮೆಟಿಕ್ ಆಗುತ್ತೆ ಸರ್ ಆಟೋಮೆಟಿಕ್ ನಮ್ದೇನ ಸರ್ ಇದು ನೀರಿನ ಪಿ ಎಚ್ ಮಾಡುವಂತ ಮಿಷನ್ ರೀ ಇದಕ್ಕೆ ನಮ್ದು ನೀರಿನ ಪಿ ಎಚ್ 9.58 ಬರ್ತಾರೆ ಸರ್ ಅದು ನಾವು 6.5 ಮಾಡ್ಬಿಡ್ಲಾಕತ್ತೆ ಅವ್ರಿಗೆ ಈಗ 6.5 ಪಿ ಎಚ್ ಮ್ಯಾನ್ಯುವಲ್ 6.5 ಮಾಡ್ತೀರಿ ನೀವು ಆಟೋಮೆಟಿಕ್ ಆಗ್ತಾರೆ ಸರ್ ಒಂದು ಸೆಟ್ಟಿಂಗ್ ಇಟ್ಟೆವಂದ್ರೆ ರೀ ಆಟೋಮೆಟಿಕ್ಲೇ 6.5 ಮ್ಯಾನೇಜ್ ಇದು ಆಗ್ತಾರೆ ಸರ್ ಆಗುತ್ತೆ ಆಗುತ್ತೆ ಇದು ಈಗ ಅದು ಸ್ಯಾಂಡ್ ಫಿಲ್ಟರ್ದಿಂದ ನೀರು ಒಳಗಡೆ ಬಂದು ಹೌದು ಸರ್ ಇಲ್ಲಿ ಆಟೋಮೆಟಿಕ್ಲಿ ತಾನೇ ಅದು ಪಿ ಎಚ್ ಇದು ಪಿ ಎಚ್ ಇಲ್ಲಿ ಪಿ ಎಚ್ ಅಲ್ಲಿ ಇಲ್ಲಿ ಸೆನ್ಸರ್ ಅದ ಸರ್ ಈ ಸೆನ್ಸರ್ ಇಂದ ಎಷ್ಟು ಪಿ ಎಚ್ ಹೊಂಟದ ಅಂತ ಗೊತ್ತಾಗ್ತದೆ ಗೊತ್ತಾಗುತ್ತೆ ನೀರಿಂದು ಅವಾಗ ನಾವು ಇಲ್ಲಿ ಎಸಿಡ್ ಪಂಪ್ ಡೋಸ್ ಪಂಪ್ ಚಾಲು ಮಾಡಿದೇವಂದ್ರೆ ಮೊದಲ 8 ಹೋಗ್ತಿರ್ತದ ರೀ 8-8 ಹೋಗ್ತಿರ್ತದ ನಾವು ಎಸಿಡ್ ಪಂಪ್ ಚಾಲು ಮಾಡಿದೇವಂದ್ರೆ 6.5 ಪಿ ಎಚ್ ಆಗ್ತದೆ 6.5 ಪಿ ಎಚ್ ಅಲ್ಲಿಂದ ಸೀದಾ ಡೈರೆಕ್ಟ್ ಜಮೀನ್ಗೆ ಹೋಗ್ತದೆ ಗಿಡಕ್ಕೆ ಹೋಗ್ತದೆ ಈ ಡೈರೆಕ್ಟ್ ಹೋಗೋದ್ರೊಳಗೆ ಅದು ಇದು ಜೀವಾಮೃತ ಬಿಡ್ತೀರಿ ಹಾ ಜೀವಾಮೃತ ಅದ್ರೊಳಗೆ ಕೂಡಿಸಿಬಿಟ್ಟು ಜೀವಾಮೃತ ಚಾಲು ಮಾಡಿದ್ರೆ ಸರ್ ಎಸಿಡ್ ಡೋಸಿಂಗ್ ಎಲ್ಲ ಪಂಪ್ ಬಂದಿಟ್ಬಿಡ್ತೇವ್ರಿ ಅದ್ರಾಗ ಸೂಕ್ಷ್ಮಾಣುಜಗಳು ಇರ್ತವೆ ಎಸಿಡ್ ಡೋಸಿಂಗ್ ಅಂದ್ರೆ ಏನಂದ್ರಿ ಇದು ನಾವು ನೀರಿನ ಪಿ ಎಚ್ ಕಂಟ್ರೋಲ್ ಆಗಕ್ರಿ ಸಲ್ಫರಿಕ್ ಆಸಿಡ್ ಯೂಸ್ ಮಾಡ್ತೇವ್ರಿ ಸರ್ ಇದ್ರಾಗ ಈ ಟ್ಯಾಂಕ್ನಾಗ ಸಲ್ಫರಿಕ್ ಆಸಿಡ್ ಹಾಕ್ತೇವ್ರಿ ಅದು ಸಲ್ಫರಿಕ್ ಆಸಿಡ್ ತನ್ನಿಂದ ತಾನೇ ತಗೋತಪ್ಪ ನೀರು ಪಿ ಎಚ್ ಕಂಟ್ರೋಲ್ ಆಗ್ತಾರೆ ಮತ್ತೆ ಸಲ್ಫರಿಕ್ ಆಸಿಡ್ ಕಂಟಿನ್ಯೂ ಹಾಕ್ಬೇಕನ್ ಸರ್ ಹಾ ಈ ಟ್ಯಾಂಕ್ನಾಗ ಹಾಕಿಟ್ಟೇವಂದ್ರಿ ನಾವು ಏನ್ ಮಾಡ್ತೇವ್ರಿ ಸರ್ 1,000 ಲೀಟರ್ ನೀರಿಗೆ 5 ಲೀಟರ್ ಸಲ್ಫರಿಕ್ ಆಸಿಡ್ ಹಾಕ್ತೇವ್ರಿ 5 ಲೀಟರ್ ಹಾಕಿದೇವಂದ್ರೆ 2-3-4 ದಿನ ತನಕ ಹೋಗ್ತೈತೆ ಇವು ಎರಡು ಟ್ಯಾಂಕ್ ಅವೇ ಇಲ್ಲ ಅದು ಒಂದು ಸಲ್ಫರಿಕ್ ಆಸಿಡ್ ರೀ ಇದೊಂದು ನಮಗೆ ಇವು ಗೊಬ್ಬರ ಬಿಡ್ಲಕ್ಕೆ ಜೂರ ಐತಾಡು 34 ಮೈಕ್ರೋನ್ಯೂಟ್ರಿಯಂಟ್ ಕನೆಕ್ಷನ್ ಇದಕ್ಕೆ ಇದು ಅವಿನೋ ನ್ಯೂಟ್ರಿ ಮಿಕ್ಸ್ ಬರ್ತಾರೆ ಸರ್ ಇದ್ರಾಗ 9 ತರದ ಮೈಕ್ರೋನ್ಯೂಟ್ರಿಯಂಟ್ ಅದಾವ್ರಿ ನಾವು ರೆಡಿ ಮಾಡಿಟ್ಕೋತ 1,000 ಲೀಟರ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇವ್ರಿ ಅದು ನಮಗೆ ಎಕರೆಗೆ ದಾಳಿಂಬ್ರಿಗೆ ಪ್ರತಿ ವಾರಕ್ಕೊಮ್ಮೆ 7 ಲೀಟರ್ ಬಿಡ್ತೇವ್ರಿ ಒಂದ್ ಎಕರೆಗೆ ಪ್ರತಿ ವಾರಕ್ಕೊಮ್ಮೆ ಏಳು ಪ್ರತಿ 7 ದಿನಕ್ಕೊಮ್ಮೆ 7 ಲೀಟರ್ ಬಿಡ್ತೇವ್ರಿ
ಎಲ್ಲನೂ ಪೂರಾ ಬಂದ್ರು ಎಲ್ಲಕ್ಕೂ ಹೋಗುತ್ತೆ ಎಲ್ಲ ಜಮೀನಕ್ಕೆ ಒಂದು ಎಕರೆಕ್ಕೆ 7 ಲೀಟರ್ ಅದು 7 ದಿವಸಕ್ಕೊಮ್ಮೆ ಬಿಡಬೇಕು ಸರ್ 7 ದಿವಸಕ್ಕೆ ಸತತ ಹಾ ಸತತ ಕೊಡ್ತೀವಿ ಆದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗಂಗಿಲ್ಲ ನಾವು ಸಾಯಿಲ್ ಕಟ್ಟಲ್ಲ ಸರ್ ಏನಿದ್ರು ಡ್ರಿಪ್ ಲೈನ್ ಕೊಡ್ಕೊತೀವಿ ಅಚ್ಚಾ 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 ಬರೋಬರ ಸರ್ ಈ ಈ ಪಿಎಚ್ ಕಂಟ್ರೋಲ್ ಪೂರಾ ಸೆಟ್ಟಿಂಗ್ ಎಷ್ಟು ಬಿದ್ದಿದ್ರಿ ಸರ್ ಇದಕ್ಕೆ 150,000 ರೂಪಾಯಿ ಇದಕ್ಕೆ ಬಿದ್ದಾರೆ ಮಿಷನ್ ಬಿದ್ದಾರೆ ಇವ್ರದ್ದು ಏನು ಪೈಪ್ ಲೈನ್ ಅದ ಸಿಸ್ಟಮ್ ಮತ್ತೆ ಎಲ್ಲ ಚೇಂಜಸ್ ಸಿಂಟ್ಯಾಕ್ಸ್ ಇವೆಲ್ಲ ಮೇಣ ಬಿಟ್ಬಿಡ್ರಿ ಹಾ ಸಾಗಂಗಿಲ್ಲ ಒಂದ್ 500,000 ಮೇಣ ಬಿಟ್ಟಿದ್ರೆ ಹಾ ಸಾಗಂಗಿಲ್ಲ ಇದು ಎಷ್ಟು ಲೀಟರ್ ಅಂದ್ರಿ ಸರ್ ಇದು 100,000 ಲೀಟರ್ ಸರ್ 100,000 ಲೀಟರ್ ಅದನ್ನ ಸಿಮೆಂಟ್ ರೋಲ್ ಕಟ್ಸಿರಿ ಕಟ್ಸಿ ಮ್ಯಾಲ ಹಾಸಂಗಿ ಸಾತ ತಿಳ್ಕೊಂಡು ಹಚ್ಚಿರಿ ಇಲ್ಲಿಂದ ನೀರು ಇದಕ್ಕೆ ಫಿಲ್ಟರ್ಗೆ ಬರ್ತಾರೆ ಫಿಲ್ಟರ್ಗೆ ಬಂದು ಅಲ್ಲಿ ಪಿ ಎಚ್ ಲೆವೆಲ್ ಕಂಟ್ರೋಲ್ ಮಾಡಿ ಈಗ ನಾವು ಬರೀ ಪಿ ಎಚ್ ಫಿಲ್ಟರ್ ಒಂದೇ ಕೊಡಿಸೋರು ಪಿ ಎಚ್ ಲೆವೆಲ್ ಕಂಟ್ರೋಲ್ ಆಗಲ್ಲ ಅಲ್ರಿ ಆಗಲ್ಲ ಸರ್ ಹಾಂ 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 ಅದೇ ಬೇರೆ ರೀ ಅದೇ ಬೇರೆ ಇದೇ ಬೇರೆ ಸರ್ ಹಾಂ ಹಾಂ ಅಚ್ಚಾ ಅಚ್ಚಾ ಅದು ಪಿ ಎಚ್ ಲೆವೆಲ್ ಎಷ್ಟು ಅಂತ ಹೇಳಿ ಪರೀಕ್ಷೆ ಮಾಡಿ ನಾವು ಅದನ್ನು ಮುಂದೆ ಡಿಸಿಷನ್ ತಗೋಬೇಕು ಹೌದು ಹೌದು ಸರ್ ನಿಮ್ಮ ನೀರು ಸಾಪು ಬರ್ತದೆ ನಿಮ್ಮದೆಲ್ಲ ಎರಿ ಜಮೀನು ಬರ್ತಾವಲ್ಲ ಸರ್ ಹೌದು ಸರ್ ನಿಮ್ಮ ಅಲ್ಲಿ ಇದಕ್ಕೆ ಡೋನ್ ಸಾಲಕ್ಕೆ ಸ್ವಲ್ಪ ಸಾಪು ಬರ್ತಾವೆ ಸರ್ ಹಾಂ ಸಾಪು ಹೌದು ಮತ್ತು ಅವು ಕುಂಟಿಸಬೇಕೇನು ನಡೀತದೆ ಸರ್ ನಿಮ್ದು ಏನದ ಜೀವಾಮೃತ ಕಂಟಿನ್ಯೂ ಕೊಟ್ಟಂದ್ರೆ ಏನು ಅವಶ್ಯ ಇಲ್ಲ ಅವಶ್ಯಕತೆ ಇಲ್ಲ ಇದ್ರದ್ದು ನೀರಿನ ಪಿ ಎಚ್ ಎಲ್ಲ ಕಂಟ್ರೋಲ್ ಬರ್ತಾರೆ ಸರ್ ನನಗೂ ಗೊತ್ತಿರಲಿಲ್ಲ ರೀ ಈಗ ಜೀವಾಮೃತ ಏನು ಚಾಲು ಮಾಡಿದ್ರೆ ಸರ್ ಇಲ್ಲಿ ಬೋರ್ಡ್ ಚಾಲು ಇರ್ತಾರೆ ಇದಕ್ಕೆ ಎಷ್ಟು ತೋರಿಸ್ತಂದ್ರೆ 6 6.5 6 6.5